ಬಹಳ ವಿಶೇಷವಾದಂಥ ಪತ್ರಿಕಾಗೋಷ್ಠಿ ಇದು. ನಿಮಗೆ ನನಗಲ್ಲ, ಯಾಕಂದರೆ ಭಾಳಷ್ಟು ಈಗ ನಿನ್ನೆ ಮೊನ್ನೆಯಿಂದ ಒಂದಷ್ಟು ಕೋರ್ಟ್ ಆದೇಶದ ಮೇಲೆ ಹಲವಾರು ಊಹಾಪೋಹಗಳು ಇಲ್ಲಿ ಚರ್ಚೆಗಳಾಗ್ತವೆ. ಸೊ ಆ ಬಂದಲಿಕ್ಕೆ ತೆರೆ ಎಳಿಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಇವತ್ತು ಕುಲಂಕುಷವಾಗಿ ಇವತ್ತು ಹೈಕೋರ್ಟ್ನ ಆದೇಶ ಏನಿದೆ ಅನ್ನತಕ್ಕಂಥ ಸಂಪೂರ್ಣ ಮಾಹಿತಿನ ತಮಗೆ ದಾಖಲೆ ಸಮೇತ ಕೊಡೋದ್ರ ಮೂಲಕ ಏನೇನಾಗಿದೆ ಅನ್ನತಕ್ಕಂಥ ಮಾಹಿತಿನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮವಾಗಿ ಇವತ್ತು ಹೈಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶ ಭಾಗಶಃ ಪುರಸ್ಕರಿಸಿದೆ, ಪೂರ್ತಿಯಲ್ಲ. ಭಾಗಶಃ ಹೈಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶ ಭಾಗಶಃ ಪುರಸ್ಕರಿಸಿದೆ. ಯಾಕೆಂದರೆ ಅರ್ಜಿದಾರ ಅರ್ಜಿ ಹಾಕಬೇಕಾದಾಗ ಏನು ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದರೆ, ಶಾಸಕರ ಸ್ಥಾನವನ್ನು ಡಿಸ್ಕ್ವಾಲಿಫೈ ಮಾಡಿ ನನ್ನನ್ನು ಎಮ್ ಎಲ್ ಎ ಆಗಿ ಘೋಷಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಪ್ಲೀನ ಕೋರ್ಟ್ ಮುಂದೆ ಇಟ್ಟರು. ಈ ಸಂದರ್ಭಗಳಲ್ಲಿ ಎಲ್ಲೂ ಕೂಡ ಹೈಕೋರ್ಟು ಗೌರಿಶಂಕರ್ ಅವರು ಚುನಾವಣೆ ನಿಲ್ಲಬಾರ್ದು ಅಂತ ಈ 191 ಆದೇಶ ಕಾಪಿಲಿ ಎಲ್ಲೂ ಕೂಡ ಇಲ್ಲ. ಕೊಟ್ಟಿರುವಂಥ ಆದೇಶ ಏನು, ಗೌರಿಶಂಕರ್ ಚುನಾವಣೆ ಇಲ್ಲಿ ಗೆದ್ದ ನಂತರ ಅವ್ರ ಜೊತೆ ಇದ್ದಂಥ ಕೆಲವು 4-5 ಜನ ಯಾರ ಮಂಜುನಾಥ್ ರೇಣುಕಮ್ಮ ಅಂದಂಥವರು ಅವರ ಅಕ್ರಮಗಳ ಆಧಾರದ ಮೇಲೆ ಗೌರಿಶಂಕರವನ್ನು ಅನರ್ಹಗೊಳಿಸಿದೆ ಅಂತ ಹೈಕೋರ್ಟ್ ಹೇಳಿಲ್ಲ. ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದೀವಿ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಬಿಟ್ರೆ ವಿನಃ, ಸ್ವಲ್ಪ ಮಾಧ್ಯಮ ಸ್ನೇಹಿತರು ನಾನು ನಿಮ್ಮ ಮೇಲೆ ಭಾಳ ವಿಶ್ವಾಸ ನಂಬಿಕೆ ಇಟ್ಟಿದ್ದೀನಿ, ದಯವಿಟ್ಟು ಪ್ರಸಾರ ಮಾಡಬೇಕಾದಾಗ ಅದೇನೋ ಕೆಲವು ಮಾಧ್ಯಮದವ್ರು ಪಾಪ ಬಿಟ್ರೆ ನೋಡ್ತಿದ್ದೆ ನಾನು, 6 ನಿಲ್ಲಂಗೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದಿರಿ. ಎಲ್ಲಿದೆ ಕಾಪೀಸ್ ಅದು? ಇಲ್ಲ ಹೈಕೋರ್ಟ್ ಅಕಸ್ಮಾತ್ ಪಾಪ ಅದ್ಯಾರೋ ಮಾಜಿ ಶಾಸಕರು ಒಬ್ಬರು ಪ್ರಿಸ್ಪಿಟ್ ಮಾಡಿದ್ರು, ಸಂತೋಷ ಮಾಡಲಿ, ಆದರೆ ಯಾವುದೂ ದಾಖಲಾತಿ ಇಲ್ಲದಂಗೆ ಇನ್ನೂ PDF ಕಾಪಿ ಕೈ ಸಿಗ್ದಂಗೆ ವಿತೌಟ್ ಡಾಕ್ಯುಮೆಂಟ್ ಅವ್ರು ಹೇಳಿದ ತಕ್ಷಣ ನೀವು 6 ನಿಲ್ಲಂಗಿಲ್ಲ ಅಂತೇಳಿ ಒಬ್ಬ ಶಾಸಕನ ಮೇಲೆ ನೇರವಾಗಿ ಮಾಧ್ಯಮದವ್ರು ಬರೆದುಬಿಟ್ರೆ ವಾಟ್ ಇಸ್ ದಿಸ್? ಎಷ್ಟರ ಮಟ್ಟಿಗೆ ಸರಿ ಇದು? ಎಲ್ಲಿದೆ? 191 ಪೇಜ್ ಕೊಡ್ತೀನಿ ನಿಮಗೆ ಆದೇಶದ ಪತ್ರಿಕೆಯನ್ನು ತಗೊಳ್ಳಿ. ಎಲ್ಲೂ ಕೂಡ ಆದೇಶ 6 ನಿಲ್ಲಬಾರ್ದು ಗೌರಿಶಂಕರ್ ಅಂತ ಎಲ್ಲಿ ಕೊಟ್ಟಿದ್ವಲ್ಲ ಹೈಕೋರ್ಟು, ಕಾಪೀಸ್ ನಿಮ್ಮ ಕೈ ಕೊಡ್ತೀನಿ ಈಗ ನಾನು. ಸುಮ್ಮನೆ ಯಾಕೆ ಮಾಧ್ಯಮದವರು ಕೂಡ ತೇಜೋವಧ ಮಾಡಲಿಕ್ಕೆ ಯಾಕೆ ನಮ್ಮ ಮೇಲೆ ಪ್ರಯತ್ನ ಪಡುವಂಥದ್ದು? ಮತ್ತು ವಿಶೇಷವಾಗಿ ಹೌದು ಗ್ರೌಂಡ್ಸ್ ಏನು, ಈ ಅರ್ಜಿದಾರನ ಆರೋಪ ಏನಿತ್ತು, ಇಲ್ಲಿ ಕಮ್ಮಳಿ ಸೇವಾ ಸಮಿತಿ ಟ್ರಸ್ಟ್ ಇಲ್ಲಿ ಸಂಪೂರ್ಣ ಪಾಲ್ಗೊಂಡೈತೆ ಅಂದರೆ ಅದರಲ್ಲಿ ಗೌರಿಶಂಕರ್ ಅವರು ಕೂಡ ಅದರಲ್ಲೆಲ್ಲ ಒಂದು ಕಡೆ ಭಾಗಿಯಾಗಿದ್ದಂಥಕ್ಕಂಥ ಅರ್ಜಿದಾರನ ಆರೋಪ ಏನಿತ್ತು ಅದು ಸುಳ್ಳು. ಅದನ್ನು ಕೋರ್ಟೆ ಇವನ್ ಬರಿಬೇಕಾದಾಗ ಆದೇಶ ಬರಿಬೇಕಾದಾಗ ಕೋರ್ಟೆ ಪ್ರನೌನ್ಸ್ ಮಾಡಿದೆ ಇಲ್ಲಿ ಏನಂತ, ಇಲ್ಲಿ ಈ ಬಾಂಡ್ ಹಂಚಿಕೆ ವಿಚಾರದಲ್ಲಿ ಕಮ್ಮಗೋನಹಳ್ಳಿ ಸೇವಾ ಸಮಿತಿ ಟ್ರಸ್ಟ್ಗೂ ಯಾವುದು ಸಂಬಂಧ ಇಲ್ಲ, ಮತ್ತು ಶಾಸಕ ಗೌರಿಶಂಕರ್ ಅವರು ಬಾಂಡ್ ಕೊಟ್ಟಿದ್ದಾಗಲಿ ಪ್ರಿಂಟ್ ಮಾಡಿಸಿದಲ್ಲಿ ಕೊಡುವಂಥದ್ದು ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ಕೋರ್ಟೆ ಸ್ಪಷ್ಟೀಕರಣ ಕೊಟ್ಟಿರುವಂಥ ಕಾಪೀಸ್ ನಿಮ್ಗೆ ಕೊಡ್ತೇನೆ. ನಾನು ಭಾಗಶಃ ಹೈಕೋರ್ಟಿನ ಆದೇಶವನ್ನು ಭಾಗಶಃ ಒಪ್ಕೊಂಡೈತೆ ಅಂತ ಯಾಕೆ ಹೇಳಿದೆ ಅಂದರೆ, ಇವತ್ತೇನು ಅಕ್ರಮ ಮಾಡಿರ್ತಕ್ಕಂಥ 5 ಅವರ ಆರೋಪ ಸಾಬೀತಾಗಿದ್ದರಿಂದ ಶಾಸಕರ ಸ್ಥಾನವನ್ನು ಅಸಿಂಧುಗೊಳಿಸ್ತೀವಿ ಅನ್ನತಕ್ಕಂಥ ಒಂದು ಆದೇಶ ಕೊಟ್ಟಿರತಕ್ಕಂಥದ್ದು, ಅದರಲ್ಲಿ ಸುಮಾರು 4-5 ದಿವಸ ಪ್ರಸ್ತಾಪ ಆಗಿದೆ. ರೇಣುಕಮ್ಮ ಕೃಷ್ಣೇಗೌಡ ಅಂತ ಆಗಿದೆ, ಪಾಪ ಇನ್ನೊಬ್ಬ ಮಂಜುನಾಥ್ ಅಂತ ಯಾರ ಹೆಸರು ಪ್ರಸ್ತಾಪ ಆಗಿದೆ. ಆ ಮಂಜುನಾಥ್ ಅನ್ನೋನ ಇದುವರೆಗೂ ನಾನು ಒಂದು ದಿವಸನೂ ಕೂಡ ಮಾತಾಡಿಸಿಲ್ಲ, ನಿಮ್ಗೆ ಗೊತ್ತಿರಲಿ. ಇದು ಅವನ ಅರಳಿ ಮಂಜುನಾಥ್ ಅಂತೇಳಿ ಚುನಾವಣೆ ಟೈಮಲ್ಲಿ ನಾನು ಹೋಗ್ಬೇಕಾದ್ರೆ ಅವ್ರ ಮನೆಗೆ ಓಟ್ ಕೇಳ್ಕೊಂಡು ಹೋಗಿದ್ದು ಬಿಟ್ರೆಗಿನ ನಾನು ಇದುವರೆಗೂ ಕೂಡ ಆ ಮಂಜುನಾಥ್ ಅನ್ನೋನ ಭೇಟಿಯಾಗಿಲ್ಲ, ಫೋನ್ ಆಗಿಲ್ಲ. ಒಂದು ಕೆಲಸ ಮಾಡಿ, 10 ಹಿಂದೆ ನಮ್ಮ ಕಾಲಿಸ್ತೀರಿ,
ಆ ಮಂಜುನಾಥ್ ಅನ್ನೋ ಅಂತ ಒಂದು ಸಂಪರ್ಕ ಇದೆ ಕೇಳಿ. ಒಂದು ದಿವಸ ನಾನು ಮಾತಾಡಿಲ್ಲ. ಅವನು ಇವಾಗ ಎದುರುಗಡೆ ಬಂದು ಅವನು ಯಾರು ಅಂತ ಗುರ್ತಿಡಿಯೋದು ಕೂಡ ನನಗೆ ಗೊತ್ತಿಲ್ಲ. ನಾನು ನೋಡಿಲ್ಲ ಅವನ್ನ. ಅವನದು ಕೂಡ ಸೇರಿಸೋರಿದೆ. ಈ 5 ಜನ ಅಕ್ರಮ ಮಾರಾಟ ಅಂತ ಕೋರ್ಟ್ ಏನು ಆದೇಶ ಆಗಿದೆಯೋ ಆ ಆದೇಶದಲ್ಲಿ ಮಂಜುನಾಥ್ ಅಂತ ಏನು ಹೆಸರು ಉಲ್ಲೇಖ ಆಗಿದೆಯೋ ಅವನು ನನಗೆ ಪರಿಚಯನೇ ಇಲ್ಲ. ಸೋ ಅಂಡ್ ಸೋ ಭಾಗಶಃ ಏನು ಇವತ್ತು ಹೈಕೋರ್ಟು ಅವ್ರ ಅರ್ಜಿನ ಪುರಸ್ಕಾರ ಮಾಡಿದೆಯೋ. ಮತ್ತೆ ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ನನ್ನನ್ನು ಕೋರ್ಟ್ ಎಲ್ಲೂ ಕೂಡ 6 ವರ್ಷ ಕಂಟೆಸ್ಟ್ ಮಾಡಬಾರ್ದು ಅಂತೇಳಿ ಎಲ್ಲೂ ಆದೇಶ ಕೊಡದೇ ಇರೋ ಕಾರಣ ಆಮೇಲೆ ಕೋರ್ಟ್ಗೆ ಅಧಿಕಾರ ಕೂಡ ಇಲ್ಲ 6 ವರ್ಷ ನಿಲ್ಲಂಗಿಲ್ಲ ಅನ್ನೋಂಥದ್ದು ಆದೇಶ ಕೊಡೋದು ಕೋರ್ಟ್ ಅಲ್ಲ. ಅದಕ್ಕೆ ಕಾನೂನು ಪ್ರಕ್ರಿಯೆ ತುಂಬ ಇದೆ. ಸೊ ಈ ನಿಟ್ಟಿನಲ್ಲಿ ಯಾರೂ ಕೂಡ ನಮ್ಮ ಕಾರ್ಯಕರ್ತರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗಾಗಲೇ 30 ದಿನಗಳ ಕಾಲ ನಾವು ಯಾಕೆ ಸ್ಟೇ ತಗೊಂಡ್ವಿ ಅಂತಂದರೆ ಇವತ್ತು ಹೈಕೋರ್ಟಿನ ಆದೇಶದ ಅನ್ನು ಚಾಲೆಂಜ್ ಮಾಡಬೇಕು ಸುಪ್ರೀಂ ಕೋರ್ಟ್ ಮೇಲೆ ಅನ್ನೋ ಉದ್ದೇಶ ಇಟ್ಕೊಂಡು. ಬಿಕಾಸ್ ಗ್ರೌಂಡ್ಸ್ ಇದ್ದಾವೆ, ದೇರ್ ಆರ್ ಸೋ ಮೆನಿ ಗ್ರೌಂಡ್ಸ್ ಟು ಗೋ ಫಾರ್ ಸುಪ್ರೀಂ ಕೋರ್ಟ್. ಆದೇಶಗಳೇನಾಗಿದೆಯೋ ಅವೆಲ್ಲ ಗಮನಿಸಿದಾಗ ನಮ್ಮ ಅಡ್ವೊಕೇಟು ನನಗೆ ಕೊಟ್ಟಿರೋ, ನಾನೇನು ಲಾಯರ್ ಅಲ್ಲ, ಬಟ್ ನನ್ನ ಅಡ್ವೊಕೇಟ್ಸ್ ನನಗೆ ಕೊಟ್ಟಿರತಕ್ಕಂಥ ಮಾಹಿತಿಗಳ ಪ್ರಕಾರ ದೇರ್ ಆರ್ ಸೋ ಮೆನಿ ಗ್ರೌಂಡ್ಸ್ ಟು ಗೋ ಫಾರ್ ಸುಪ್ರೀಂ ಕೋರ್ಟ್. ಸೊ ಅದನ್ನು ಚಾಲೆಂಜ್ ಮಾಡಬೇಕಾಗ್ತದೆ ಅನ್ನೋಂಥದ್ದು. ಮತ್ತೇನೀಗ 30 ದಿನಗಳ ಸ್ಟೇ ಕೊಟ್ಟಿರೋದಿದೆಯೋ ಆ ಒಂದು ಸ್ಟೇ ಮೇಲೆ ಈಗಾಗಲೇ ನಾವು ಸುಪ್ರೀಂ ಕೋರ್ಟಲ್ಲಿ ಇದಕ್ಕೊಂದು ಸ್ಟೇ ಕೊಡಿ ಈ ಆದೇಶಕ್ಕೆ ಅನ್ನತಕ್ಕಂಥದ್ದು ಈಗಾಗಲೇ ಅರ್ಜಿ ತಯಾರು ಮಾಡಿದ್ದೇವೆ. ಹೌದು, ನಾನು ಅದು ಬಹಿರಂಗ ಹೋಗಿ ಹೇಳೋಕ್ಕಾಗಲ್ಲ. ಕೆಲವು ಗ್ರೌಂಡ್ಸ್ಗಳಿದ್ದಾವೋ ಅದನ್ನೆಲ್ಲ ಕೋರ್ಟ್ನ ಹೇಳಬೇಕಾಗ್ತದೆ, ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಅಡ್ವೊಕೇಟ್ ಜೊತೆ ಡಿಸ್ಕಷನ್ ಆಗಿದೆ. ಮತ್ತು ಈ ವಿಚಾರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಮಾತಾಡಿ ಅವರು ಕೂಡ ಈಗಾಗಲೇ ಸಂಪೂರ್ಣವಾಗಿ ಇವೆಲ್ಲನೂ ಕೂಡ ಗಮನಿಸಿ ಅವರು ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದು ಏನು ಕೂಡ ಇದರಲ್ಲಿ ಯಾವುದು ಕೂಡ ಅಂಥ ದೊಡ್ಡ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿ ಯಾವುದು ಉಲ್ಲೇಖ ಆಗಿಲ್ಲ ಪಾಯಿಂಟ್ಸು. ಸೊ ಹಾಗಾಗಿ ನಾವೇನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವೋ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಭರವಸೆ ನಮಗಿದೆ ಅನ್ನೋಂಥದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ ವಿಚಾರವನ್ನು ಸನ್ಮಾನ್ಯ ಕುಮಾರ್ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಬಿಟ್ಟಿದ್ದೀನಿ. ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಕೊಂಡು ನಿನ್ನ ಜೊತೆ ನಾನು ಇದ್ದೀನಿ, ನೀನು ಹೋಗಿ ನಿಮ್ಮ ಕ್ಷೇತ್ರ ಕೆಲಸ ಮಾಡ್ಕೊಳಪ್ಪ, ಇಲ್ಲೆಲ್ಲೂ ಬರೋಕೋಬೇಡ, ಇನ್ನು ಮಿಕ್ಕಿ ನಾನು ಮಾಡ್ತೀನಿ ಅಂತ ಹೇಳಿದಾನೆ. ಸೊ ಬಂದಿದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಮಾಧ್ಯಮದ ಮೂಲಕ ಮನವಿ ಮಾಡೋದು, ಆತಂಕ ಪಡೋದು ಬೇಡ, ಚುನಾವಣೆ ನಿಲ್ಲಕ್ಕೆ ಏನೂ ಸಮಸ್ಯೆ ಇಲ್ಲ, ಈ ನಾಳೆ ಏನೇನೋ ಹಬ್ಬಿಸುವಂಥ ಮಟ್ಟ ಕೂಡ ಅವಕಾಶ ಕೊಡೋದು ಬೇಡ. ಅದೇ 30 ದಿವಸ ಆದಮೇಲೆ ಸ್ಟೇ ಸಿಗದೆ ಹೋದರೆ ನಾವು ಭವಿಷ್ಯ ಹೇಳೋಕ್ಕಾಯ್ತದಾ, ನಾವು ಭವಿಷ್ಯ ಹೇಳೋಕ್ಕಾಗತ್ತಾ? ಕಾಯ್ದ ನಮಗೆ ಕಾನೂನು ಇಲ್ವಾ? ಕಾನೂನು ಎಲ್ರಿಗೂ ಒಂದೇ ಅಲ್ವೇ? ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ 135 ಜನಗಳಿಗೂ ಒಂದೇ ಕಾನೂನು ಈ ದೇಶದಲ್ಲಿ. ಸೊ ನಾನು ಕೂಡ ಪ್ರಜೆ, ನಾನು ಪ್ರಜೆಯಾಗಿ ನನಗಾಗಿರೋಂಥ ಅನ್ಯಾಯವನ್ನು ಸರಿಪಡಿಸ್ಕೊಡಿ ಅಂತ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರು ಕೂಡ ಮನವಿ ಮಾಡುವಂಥದ್ದು, ತಾವು ಪ್ರಸಾರ ಮಾಡಬೇಕಾದಾಗ ಎಲ್ಲೂ ಕೂಡ 6 ವರ್ಷ ನಿಲ್ಲಂಗಿಲ್ಲ ಅನ್ನೋವಂಥದ್ದನ್ನ ದಯವಿಟ್ಟು ಪ್ರಸಾರ ಮಾಡೋದು ಬೇಡ ಅಂತ ನಾನು ವಿಶೇಷವಾಗಿ ನಿಮ್ಗೆ ಮನವಿ ಮಾಡ್ತೇನೆ. ಮತ್ತು ಈ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಯಾವತ್ತೂ ಕೂಡ ಒಬ್ಬ ರಾಜಕಾರಣಿಗೆ ಇರಲಿಲ್ಲ, ಒಬ್ಬ ಮಗನ ಕೆಲಸ ಮಾಡಿದ್ದೀನಿ. ಯಾವತ್ತು ದುರಾಂಕಾರ ಒಬ್ಬನ ನನ್ನ ಕಾರ್ಯಕರ್ತನ ಚಿಕ್ಕ ಹುಡುಗನಿಂದ ಇಟ್ಕೊಂಡು ದೊಡ್ಡವ್ರ ತನಕ ನಾನು ಯಾವತ್ತೂ ಕೂಡ ಒಬ್ಬನು ಕೂಡ ದುರಾಂಕಾರ ಮಾತಾಡಿಲ್ಲ. ಭಾಳ ಪ್ರೀತಿಯಿಂದ ಇವತ್ತು ಈ ಕ್ಷೇತ್ರ ನನಗೆ ಯಾರು ಕೂಡ ನಾನು MLA ಅನ್ಕೊಂಡಿಲ್ಲ. ಅವನು ಈ ಕ್ಷೇತ್ರದ ಮಗ ಅನ್ನೋ ಭವನ ಇಟ್ಕೊಂಡವ್ರು ಬಿಟ್ಟರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನ ಬೇರೆ ಉದ್ದೇಶ ಅಲ್ಲ. ಪಾಪ ಅದೇನೋ ಮಾಜಿ ಶಾಸಕರು ಹೇಳ್ತಿದ್ರು ಕೇಳಿಸ್ಕೊಂಡೆ, ಅದೇನೋ ಧರ್ಮ ಗೆದ್ದುಬಿಡ್ತು, ಅಧರ್ಮ ಸೋತ್ಬಿಡ್ತು. ಯಾವ ಧರ್ಮನಪ್ಪ, ಯಾವ ಧರ್ಮ? ನೀವು ಅವಾಗ ಅದು ಮಾಸ್ಕ ದಂಧೆ ಮಾಡಿ ಚಾಮರಾಜನ ಮಕ್ಕಳಿಗೆ ಜೀವನ ಆಗಿ ಮಾಡಿರಲ್ಲ ಅದು ಧರ್ಮನ? ನೀವು ಡಿಗ್ರಿ ಕಾಲೇಜ್ ಎಕ್ಸಾಮ್ ಬರೀಬೇಕಾದಾಗ ಕಾಪಿ ಹೊಡೆದ್ಬಿಟ್ಟು ತೆಗ್ಲಾಕೊಂಡು ದಿಬಾ ಇದಕ್ಕೆ ಬರ್ಕೊಟ್ರಲ್ಲ, ಅಪಾಲಜಿ ಬರ್ಕೊಟ್ರಲ್ಲ, ಅದು ಧರ್ಮನ? ಈಗ ಮೊನ್ನೆ ಅಲ್ಲ ನೀವು ಇಲ್ಲಿ ಇಲ್ಲಿ ಪೆಂಡಾಲ್ ಹಾಕೊಂಡು ಜನಗಳು ಕರ್ಕೊಂಬಂದು ಸೀರೆ ಬಟ್ಟೆ ಎಣ್ಣೆ ಬಾಡ ಹಾಕಿದ್ರಲ್ಲ, ಅದು ಧರ್ಮನ? ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ, ಇವನ್ ಕೋರ್ಟ್ಗೂ ಗೊತ್ತಿದೆ ಯಾವ ರೀತಿ ಚುನಾವಣೆ ಆಗುತ್ತೆ ಅಂತೇಳಿ. ಜನಗಳ ಮುಂದೆ ಏನೋ ಒಬ್ಬನ ವಿರೋಧ ಪಕ್ಷದವನ್ನ ನಾನೊಬ್ಬ ಏನೋ ಸತ್ಯಹರಿಶ್ಚಂದ್ರ ಅನ್ನೋಂಥ ಶೋ ಆಫ್ ಮಾಡೋದು ಬೇಡ, ಆ ಶೋ ಆಫ್ ಮಾಡೋದು ಬೇಡ. ಜನಕ್ಕೆ ಗೊತ್ತಿದೆ
ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡೇಳಿ, ನೀವು 10 ವರ್ಷ ಎಮ್ ಎಲ್ ಎ ಆಗಿರ್ಲಿಲ್ವಾ? ಒಳ್ಳೆ ನನ್ನ ಮೇಲೆ ಸೋಲಿಲ್ವಾ? ನೀವು ಕೈ ಮುಕ್ಕೊಂಡವ್ರ ಜನಗಳ ಮುಂದೆ ಎಷ್ಟೆಷ್ಟು ದುಡ್ಡು ಕೊಟ್ರಿ ಹೇಳಿ ಜನಗಳಿಗೆ. ಅದೇನೋ ನಾನೇ ತಪ್ಪು ಮಾಡಿಬಿಟ್ಟಿದ್ದೀನಿ ಗೌರಿ ಶಂಕರ್, ಏನೋ ಧರ್ಮ ಅಧರ್ಮ, ಅರೆ ಇದ್ಯಾವುದಿದು? ನಿಮ್ಮ ಅರ್ಜಿನ ಎಲ್ಲ ಒಂದು ಕಡೆ ಪೂರ್ಣವಾಗಿ ಪುರಸ್ಕರಿಸಿದ್ವಲ್ಲ ಕೋರ್ಟು, ನಮಗೂ ಜಯ ಸಿಕ್ತಂಗೆ ಅಲ್ವಾ ಅದು? ನಮಗೂ ಜಯ ಸಿಕ್ತಂಗೆ ಇದು? ನೀವೇನೋ ಎಮ್ ಎಲ್ ಎ ಮಾಡಿ ಅಂತೇನೋ ಕೇಳ್ಕೊಂಡ್ರಲ್ಲ, ಅದೇ ಶಮಾರ್ಥ ಕೋರ್ಟ್ ಇಲ್ವಲ್ಲ? ಬೇಡ ಬೇಡ, ನಾವು ನಮ್ಮದು ತೆರೆದ ಪುಸ್ತಕ, ನಮ್ಮ ಕುಟುಂಬದ್ದು ಚನ್ನಿಗಪ್ಪ ಅವರ ಕುಟುಂಬದ್ದು ಓಪನ್ ಬುಕ್ ಲೈಫು. ಎಲ್ಲೂ ಕೂಡ ಕಳಂಕಿತವಾಗಿ ನಾವು ಜೀವನ ಮಾಡಿಲ್ಲ ಲೈಫಲ್ಲಿ, ಅಥವಾ ಯಾರಿಗೋ ಇನ್ನೊಬ್ರಿಗೋ ಅನ್ಯಾಯ ದಂಧೆ ಅದು ಇದು ಮಾಡಿ ಲೈಫಲ್ಲಿ ಯಾವತ್ತೂ ಕೂಡ ನಾವು ಜೀವನ ಮಾಡಿಲ್ಲ. ಜನರಿಗೋಸ್ಕರ, ಜನರಿಗೋಸ್ಕರ ಬದುಕಿದ್ದೀವಿ, ಜನರಿಗೋಸ್ಕರ ಸಾಯ್ತೀವಿ. ನಾನು ಪದೇ ಪದೇ ನನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಗೌರಿ ಶಂಕರ್ಗೆ ಸಾವು ಯಾವತ್ತು ಬರ್ತದೆ ಅಂದರೆ, ಯಾವತ್ತು ಜನ ನಾನು ನಂಬಿರೋ ಜನ ನನ್ನ ಮನೆಗೆ ಬರಲ್ವೋ ಅವತ್ತು ನನ್ನ ಸಾವು. ಆ ಥರ ನಾನು ಕೆಲಸ ಮಾಡಿರೋದು, ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಕುಟುಂಬ, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೀವಿ. ಸೊ ಹೀಗಾಗಿ ಮಾಜಿ ಶಾಸಕರೆಲ್ಲ ಒಂದು ಕಡೆ ಅದು 16 ವರ್ಷ ಅದೇನೋ ನಕಲಿ ಬಾಂಡ್ ಕೊಟ್ಬಿಟ್ರು, 32 ವರ್ಷ ಪ್ರೂವ್ ಮಾಡಿರಿ, ಪ್ರೂವ್ ಮಾಡಿ. ಸುಮ್ಮನೆ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ? ಸುಮ್ಮನೆ ಯಾಕೆ ಜನಗಳಿಗೆ ದಾರಿ ತೋರಿಸುವಂಥ ಕೆಲಸ ಮಾಡ್ತೀವಿ? ಪ್ರೂವ್ ಮಾಡಿ. ಇವನ್ ಕೋಟಸ್ ಅನೌನ್ಸ್ ಆರ್ಡ್ರಲ್ಲಿ ಗೌರಿ ಶಂಕರ್ ಎಲ್ಲೂ ಕೂಡ ಕೊಡೋದೋ ಕೊಟ್ಟಿರೋದೋ ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ಕೋರ್ಟ್ ಹೇಳಿದ್ಮೇಲೆ ನೀವು ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಿ? ಚುನಾವಣೆ ದೃಷ್ಟಿಗೋಸ್ಕರ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ ಮೇಲೆ ಆರೋಪ ಮಾಡ್ತೀರಿ? ನೀವು ಮಾಡಿದ್ದೇನು 20 ವರ್ಷ? ನೀವು 10 ವರ್ಷ ಎಮ್ ಎಲ್ ಎ ಆಗಿದ್ದಿರಿ, ಯಾರು ತಾಯ ನಿಮ್ಗೆ ಬಂದು ತೊಂದರೆ ಕೊಟ್ಟರು 10 ವರ್ಷ? ಯಾರು ಕೊಡಲಿಲ್ಲ? ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ನಾಯಕರು ಈ ತಾಲೂಕಲ್ಲಿ ನಿಮ್ಮ ಪರವಾಗಿ ಒಬ್ಬರು ಕೂಡ ವಿರೋಧ ಮಾಡಲಿಲ್ಲ. ಕೆಲಸ ಮಾಡೋಕ್ಕೆ ಫ್ರೀ ಬಿಟ್ಟರೆ ನಾನು ಅದೇ ಎಮ್ ಎಲ್ ಎ ಆಗಿದ್ದು ನಿಮ್ಗೆ ಸಹಿಸ್ಕೊಳಕ್ಕಾಗಲಿಲ್ವಾ? ಯಾಕೆ ನಾನು ಎಮ್ ಎಲ್ ಎ ಆಗಬಾರ್ದಾ? ನೀವೊಬ್ಬರೇ ಎಮ್ ಎಲ್ ಎ ಆಗಿರ್ಬೇಕು ಈ ತಾಲೂಕಲ್ಲಿ, ಜನ ಆಯ್ಕೆ ಮಾಡ್ಕೋತಾರೆ ಅದನ್ನ. ಅದು ಬಿಟ್ಬಿಟ್ಟು ನೀವೆಲ್ಲ ಒಂದು ಕಡೆ ಎಲ್ಲಿ ನೆಮ್ಮದಿ ಕೊಟ್ರಪ್ಪ ನನಗೆ? ಸರ್ಕಾರ ಬಿಟ್ಟ ತಕ್ಷಣನೇ ಅವತ್ತು ಶುರು ಮಾಡಿದಂಥ ನಿಮ್ಮ ದೌರ್ಜನ್ಯ ರೌಡಿಸಮ್ಮು ನಮ್ಮ ಮೇಲೆ ಇದುವರೆಗೂ ನಿಂತಿಲ್ಲ. ಬೇಕಾದಂಥ ಪೊಲೀಸ್ ಅಧಿಕಾರಿಗಳನ್ನ ಹಾಕ್ಸ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ಮಾಡಿದ್ರಿ. ಎರಡನೇದಾಗಿ ಎಲ್ಲೇ ಕೂಡ ಅಭಿವೃದ್ಧಿ ವಿಚಾರ ಮಾತಾಡ್ತೀರಾ? ಅದೇನ ಸಾಧನ ಪರ್ವ ಅಂದರೆ ಪಾಂಪ್ಲೆಟ್ ತಗೊಂಡು ಮನೆಗೆ ಹೋಗ್ತಿರಲ್ಲ? ನಿಮ್ಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದಿರಬೇಕು. ಯಾಕೆ ಅಂದರೆ ನಾನು ಅಭಿವೃದ್ಧಿ ಮಾಡಬೇಕು ಅಂತ ಕ್ಷೇತ್ರ ಕೊಟ್ಟಾಗ ನೀವು ಮಾಡಿದ್ದೇನು, ಸರ್ಕಾರ ಬದಲಾವಣೆ ಆದಾಗ ನೀವು ಮಾಡಿದ್ದೇನು. ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಬಿ ಜೆ ಪಿ ಮುಖ್ಯಮಂತ್ರಿನ ಭೇಟಿ ಮಾಡಿ, ಈಗ ಬಂದು ತಂದಿರುವಂಥ ಕಾಮಗಾರಿಗಳು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರಿ? ನಿಮ್ಗೆ ಯಾವ ನೈತಿಕತೆ ಇದೆ ರೀ ನನ್ನ ಬಗ್ಗೆ ಮಾತಾಡಲಿಕ್ಕೆ? ಯಾವ ನೈತಿಕತೆ ಇದೆ ಮಾತಾಡೋಕ್ಕೆ ನಿಮ್ಗೆ ಅವಕಾಶ ಇಲ್ಲ? ಯಾಕಂದರೆ ನಾನು ತಂದಿರುವಂಥ ಕಾಮಗಾರಿಗಳನ್ನ ಯಾರು ನಾನು ಓಡಲ್ಲ, ಪಬ್ಲಿಕ್ಸ್ ಓಡೋಂಥ ರಸ್ತೆಗಳಿಗೆ ಅದಕ್ಕೆ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ರಿ? ದಾಖಲೆ ಸಮೇತ ಕೊಡ್ತೀನಿ. ಇದೇ ಮುಖ್ಯಮಂತ್ರಿಗಳಿಗೆ ಹೋಗಿ ಇದೇ ಮಂತ್ರಿಗಳು ಭೇಟಿ ಮಾಡಿ, ನೀವು ಕಾಲಿಗೆ ಬಿದ್ದು ಯಾವುದೇ ಕಾರಣಕ್ಕೂ ಗ್ರಾಮಾಂತರಕ್ಕೆ ಅನುದಾನ ತರಬೇಡಿ ಅನ್ನತಕ್ಕಂಥದ್ದು ಯಾಕೆ ಮಾಹಿತಿ ಕೊಟ್ರಿ? ನೀವು ಎಮ್ ಎಲ್ ಎ ಏನಕ್ಕೆ ಆಗ್ತೀರಿ? ಎಮ್ ಎಲ್ ಎ ಅಭಿವೃದ್ಧಿ ಮಾಡಬೇಕು ಅಂತ ತಾನೆ ನಾನು ಆಗಿ ಅಭಿವೃದ್ಧಿ ಮಾಡಬೇಕು ಅಂತ ಅಲ್ವೇ? ನೀವ್ಯಾಕೆ ಅಡ್ಡ ಹಾಕಿದ್ರಿ? 5 ವರ್ಷಗಳ ಕಾಲ ನೀವು ಮಾಡಿದ್ದೇನು? ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಎಲ್ಲ ಕಡೆ ಎಲ್ಲ ಕಾಮಗಾರಿಗಳನ್ನೂ ತಡೆ ಹಿಡಿಯುವಂಥ ಕೆಲಸ ನೀವು ಮಾಡಿದ್ರಿ. ಪ್ರತಿಯೊಂದು ಕೂಡ ಡೆವಲಪ್ಮೆಂಟ್ಗೆ, ಪ್ರತಿಯೊಂದು ಡೆವಲಪ್ಮೆಂಟ್ಗೂ ಅಡ್ಡ ಹಾಕಿದ್ರು. ಮನುಷ್ಯ ಮಂತ್ರಿ ತಕ್ಕ ಹೋಗೋದು, ಮುಖ್ಯಮಂತ್ರಿ ತಕ್ಕ ಹೋಗೋದು, ರೆಸಿಡೆನ್ಸ್ ಮಾಡಿಸೋದು, ಮತ್ತು ಅವರು ಈ ಕ್ಷೇತ್ರಕ್ಕೆ ಅಷ್ಟೊಂದು ಕಾಳಜಿ ಇದ್ದರೆ ಮೊನ್ನೆ ರೀಸೆಂಟಾಗಿ ಸುಮಾರು 3 ಕೋಟಿ 4 ಕೋಟಿ ದುಡ್ಡು ತಂದರು. ಆ ದುಡ್ಡು ತಂದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕಾ, ಗುಬ್ಬಿಗೆ ಮಾಡಿಸ್ಬೇಕಾ? ಇದು ಅವ್ರಿಗೆ ಈ ಕ್ಷೇತ್ರದ ಮೇಲೆ ಇರುವಂಥ ಕಾಳಜಿ. ಯಾರು ಶುರು ಮಾಡೋದಂತೆ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ನಾವು ಗೆದ್ದಾದ್ಮೇಲೆ ನೋಡ್ಕೋತೀವಿ ಅಂತಾರಂತೆ. ಬೇಡ ಇದೆಲ್ಲ. ಈ ಕ್ಷೇತ್ರ ರಾಮರಾಜ್ಯ, ರಾಮರಾಜ್ಯದಂಗಿರಲಿ. ದಯವಿಟ್ಟು ರಾವಣ ರಾಜ್ಯ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಮಾಜಿ ಶಾಸಕರು ಮಾಡೋದು ಬೇಡ. ಚುನಾವಣೆ ಮಾಡಿ ನೀವೇನು ಕೆಲಸ ಮಾಡಿದ್ರೆ ಜನಗಳದ್ದು ಓಟ್ ಕೇಳಿ ಕೇಳ್ಕೊಳ್ಳಿ, ಅದು ಬಿಟ್ಬಿಟ್ಟು ನನ್ನ ಮೇಲೆ ಟಾರ್ಗೆಟ್ ಆಗ್ತೀವಿ, ನನಗೆ ಗೊತ್ತೈತೆ. ನೋಡ್ರಿ, ಮಾಜಿ ಶಾಸಕರು ಎಲ್ಲಿಂದ ಎಲ್ಲಿಗೆ ಹೋಗಿ ಏನು ಮಾಡೋರೆ ಅನ್ನೋಂಥ ಮಾಹಿತಿನ ಕೆಲವು ದಿವಸ ಕೊಡ್ತೀನಿ. ಯಾರು ಇನ್ಫ್ಲೂಯೆನ್ಸ್ ಆಗೈತೆ, ಎಲ್ಲಿ ಪ್ರೆಸಿಡೆನ್ಸ್ ಮಾಡೋರೆ ಪೂರ್ಣ ಮಾಹಿತಿ ಕೊಡ್ತೀನಿ. ಕೋರ್ಟ್ ಆದೇಶ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಫೋನ್ ಬರುತ್ತೆ ನನಗೆ, ರಾತ್ರಿ 11 ಗಂಟೆಯಲ್ಲಿ ಒಂದು ಫೋನಲ್ಲಿ ಒಬ್ಬ ಸ್ನೇಹಿತ ಹೇಳ್ತಾನೆ, ನೀನು ಯಾವುದೇ ಕಾರಣಕ್ಕೂ ನಿನ್ನ ನಾಳೆ ನೋಡು ಅಸಿಂಧು ಆಗುತ್ತೆ ನಿಂದು ಅಂತ ಹೇಳ್ತಾನೆ. ನಾನಿಲ್ಲ ಚಾಲೆಂಜ್ ಮಾಡ್ತೀನಿ ಅವನಿಗೆ, ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ, ಬೇಕಾದ್ರೆ ನೋಡು ಅಂತ. ಯಾಕೆ ಅಂತಾನೆ, ನಾನು ಯಾಕೆ ಅಂತ ಕೇಳಿದ್ರೆ ಅವ್ನು ಏನಾದ್ರು ಪದ ಹೇಳ್ತಾನೆ ನನಗೆ, ನೀನು ಬಹಿರಂಗ ಹೇಳೋದು ಬೇಡ. ನಾನು
ಇಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡೋದಕ್ಕಿಂತ ಇದು ಬೇಡಿಪ್ಪ ಅಂತ ಅಥವಾ ನಾನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕದಿಪ್ಪ ಅಂತ ನನ್ನ ಇಂಪಾರ್ಟೆಂಟ್ ಇರುವಂಥದ್ದು ಒಂದು ನಿಮಿಷ ನನ್ನ ಇಂಪಾರ್ಟೆಂಟ್ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಬೇಕಾರದು ಸೊ ಅದಕ್ಕೆ ಕಾಪಿಸ್ಬೇಕಲ್ಲ ಪಾಪ ಇಷ್ಟೊಂದು ಪ್ರಶ್ನೆ ಮಾಡುವಂಥವ್ರು ತಾವು ಕಾಪಿಸ್ ಇಟ್ಕೊಂಡು ಪ್ರಸಾರ ಮಾಡಿದರೆ ನಾನು ನಿಮ್ಗೆ ನಮಸ್ಕಾರ ಮಾಡ್ಬೋದಾಯ್ತು ಬಟ್ ಆದರೆ ಒಂದು ನಿಮಿಷ ಸರ್ ಒಂದು ನಿಮಿಷ ಬಟ್ ಆದರೆ ವಿಥೌಟ್ ಕಾಪೀಸ್ ಹೂ ಈಸಿ ಮಾಜಿ ಶಾಸಕರು ಆರು ವರ್ಷ ಅನಾರ್ ಅಂತ ಹೇಳಕ್ಕೆ ಹೂ ಈಸಿ ಏನು ಅಷ್ಟೊಂದು ಅರ್ಜೆಂಟಾ ನನ್ನ ಮೇಲೆ ಅಷ್ಟೊಂದು ಅರ್ಜೆಂಟಾ ನನ್ನ ಮೇಲೆ ಅಷ್ಟೊಂದು ಕೋಪನ ಅಷ್ಟೊಂದು ದ್ವೇಷನ ನಾನು ಮುಗಿಸ್ಬಿಡಲೇಬೇಕು ಅಂತೇಳಿ ಅದ್ರ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಈಗೇನವರು ವಿಥೌಟ್ ಕಾಪೀಸು ಆರು ವರ್ಷಗಳ ಕಾಲ ನಾವು ಡಿಸ್ಕ್ವಾಲಿಫೈಗರ್ ಅಂತ ಅವರೇ ಏನು ಮಾಧ್ಯಮದ ಹೇಳೋರು ಅದ್ರ ಮೇಲೆ ನಾನು ಡೆಫರ್ಮೇಷನ್ ಹಾಕ್ತೀನಿ ಅವ್ರ ಮೇಲೆ ಯಾರ ಅಕ್ರಮ ಈಗಾಗಲೇ ಬೆಳೆದಿದ್ದೀವಲ್ಲ ಈಗೇನೋ ಸಾಬಸ್ತ ಅಂತ ಹೇಳ್ಕೊತಿದ್ರಪ್ಪ ನಾನು ಸಾಚ ಅಂತ ಹೇಳ್ಕೊಂಡ್ರಲ್ಲ ಪಾಪ ಬಗರ್ಕುಮಲಿ ರೈತರು ಕೊಡೋ ಭೂಮಿನ ಕರ್ಕೊಂಡೋಗ ಅವನು ಇನ್ಕಮ್ ಟ್ಯಾಕ್ಸು ಅದೇನೋ ಮೇಷ್ಟ್ರು ಕೊಟ್ಟಿದೆಯಲ್ಲಪ್ಪ ಸರಿನಾ ಸಾಚನ ಅದು ನಿಮ್ಮ ಮೇಲೆ ಕೇಸ್ ಆಗಿದೆ 420 ಕೇಸ್ ಆಗಿದೆ ಮರ್ತು ಬಿಟ್ರ ಲೋಕಾಯುಕ್ತಿ ಮೇಲೆ ನಿಮ್ಮ ಕೇಸ್ ಇದೆ ಗೊತ್ತಿದೆ ನಿಮಗೆ ಲೋಕಾಯುಕ್ತಿ ಮೇಲೆ ಅವ್ರ ಮೇಲೆ ಕೇಸ್ ಇರೋದು ಇನ್ನೂ ಮರ್ತು ಬಿಟ್ಟವ್ರು ಪಾಪ ಪುಣ್ಯಾತ್ಮರು ನಿನ್ನ ಮೇಲೆ ನೂರಾರು ಕೇಸ್ಗಳವೆ ಸುಮಾರು ಕೇಸ್ಗಳು ನಿಮ್ಮ ಮೇಲೆ ಅವೆ ಹಾಂ ಅಂತ ನನ್ನ ಮೇಲೆ ಆರೋಪ ಮಾಡಿ ಜನಗಳ ಮುಂದೆ ಹೋಗಿ ಕೂತ್ಕೊಂಡು ನಾನು ಸಾಚ ಅಂತ ಬಿಲ್ಡಪ್ ಕೊಡೋದು ಬೇಡ ದಯವಿಟ್ಟು ಸ್ಟಾಪ್ ಮಾಡ್ಕೊಳ್ಳಿ ಅಲ್ಲ ಹೇಳಿದ್ನಲ್ಲ ಈಗ ಒಂದು ಬಗರುಕುಮ್ನಲ್ಲಿ ರೈತರು ಕೊಡ್ಬೇಕು ಬಡ ರೈತ ಕುಟುಂಬದವ್ನು ಏನು ಉಳುಮೆ ಮಾಡ್ಕೊಬತ್ತಾನೋ ಅವ್ರು ಕೊಡಬೇಕಾಗಿರೋ ಜಮೀನನ್ನು ಕರ್ಕೊಂಡೋಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋಂಥ ಒಬ್ಬ ಶ್ರೀಮಂತನಿಗೆ ಮತ್ತು ಟೀಚರು ಕುಟುಂಬದ ಅಫಿಷಿಯಲ್ಸ್ ಕುಟುಂಬಕ್ಕೆ ಕೊಡೋಂಥದ್ದಕ್ಕೆ ಅವಕಾಶ ಇಲ್ಲ ಕೊಟ್ಟವರೇ ಸಾಬೀತಾಗಿದೆ ಕೋರ್ಟ್ ಮೂಲಕ ನೀವು 420 ಕೇಸ್ ಇದೆ ಕೇಸ್ ನಡೀತಾ ಇದೆ ಇವತ್ತು ಕೂಡ ಲೋಕಾಯುಕ್ತಲ್ಲಿ ಕೂಡ ಕೇಸ್ ನಡೀತಾ ಇತ್ತು ಅವ್ರದ್ದೊಂದು ಸುಮಾರು ಇದ್ದಾವೆ ನಂದು ಕ್ರಿಮಿನಲ್ ಕೇಸ್ ಒಂದಿಲ್ಲಪ್ಪ ಸಂಬಂಧವೇ ಇಲ್ಲ ಕೋರ್ಟ್ ಹೇಳಿಲ್ವೇ ಒಂದು ನಿಮಿಷ ಈ ಕಾಪೀಸ್ನ ನಿಮಗೆ ಕೊಡ್ತೀನಿ ದಯವಿಟ್ಟು ಇಟ್ಕೊಂಡು ಇದ್ರ ಮೇಲೆ ನೀವು ಏನು ಬೇಕಾದ್ರೆ ಪ್ರಸಾರ ಮಾಡಿ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಯಾಕೆ ಅನುಮಾನ ಇಟ್ಟಿದ್ರೆ ಏನಕ್ಕೆ ಏನಕ್ಕೋಸ್ಕರ ಮಾಡಿದ್ಯಾರು ಮಾಡಿದ್ಯಾರು ಅವ್ರಿಗೆ ಅದೇ ಕೆಲಸ ಅಲ್ವೇ ಅವ್ರಿಗೆ ಅದೇ ಕೆಲಸ ನಾನೇನು ಮಾಡಿ ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ಕಾರ್ಯಕರ್ತರು ದಯವಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡಿ ಪಾಂಪ್ಲೆಟ್ಸ್ ಸರಿ ಇದ್ದಾವೆ ಬೆಳಗ್ಗೆಯಿಂದ ಮನೆ ಮನೆಗೆ ಹೋಗಿ ನಾವು ಮಾಡಿರೋ ಸಾಧನೆಗಳನ್ನ ಕೆಲಸಗಳನ್ನ ಮನೆ ತಿಳಿಸುವಂಥ ಕೆಲಸವನ್ನು ಮಾಡಿ ಓಟ್ ಕೇಳಿ 50,000 ಇಲ್ಲಿ ಗೆಲ್ಲಕ್ಕೆ ಏನು ಮಾಡೋಕ್ಕೂ ಪ್ರಯತ್ನ ಪಟ್ಕೊಳ್ಳಿ ಚಿಂತೆ ಆತಂಕ ಪಡೋದು ಬೇಡ ನಾನು ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ಧೈರ್ಯ ನಡೀರಿ ಯಾರು ತಿರ್ಕನ್ ಕನಸು ಯಾವ್ದು ಯಾವ ಸ್ಟೇ ಬೇಕಾಗತ್ತೆ ನಾವಲ್ಲೇ ಕೇವೆಂಟ್ ಹಾಕಿದ್ದೀವಲ್ಲ ಅದಕ್ಕೆ 30 ಡೇಸ್ ಸ್ಟೇ ನಾವಲ್ಲೇ ಕೇವೆಂಟ್ ಹಾಕಿದ್ದೀವಿ 30 ಡೇಸ್ ಸ್ಟೇ ನಮ್ಗೇನು ಸಿಕ್ಕಿದೆಯೋ ಅದಕ್ಕಲ್ಲೇ ಕೇವೆಂಟ್ಗೆ ಹಾಕಿದ್ದೀವಿ ನಾವು ಏನು ಅಂಥ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಸದ್ಯಕ್ಕಿಲ್ಲ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲ ಆಮೇಲೆ ದಯವಿಟ್ಟು ಮಾಧ್ಯಮದವ್ರ ಬಗ್ಗೆ ಹೊಡಿತದೆ ನೋಡಿದೆ ಅದೇನೋ ಕುಮಾರಸ್ವಾಮಿ ಅವ್ರ ಕುಟುಂಬದವ್ರು ಬಂದ್ಬಿಡ್ತಾರೆ ಅಂತೇಳಿ ಯಾಕೆ ಸುಮ್ಮನೆ ಮಾತಾಡ್ತಾರೆ ಎಲೆಕ್ಷನ್ ಬಂದಾಗ ಅವ್ರ ಕುಟುಂಬ ಅಂತೇಳಿ ದಯವಿಟ್ಟು ನಾನೇ ಅವ್ರ ಕುಟುಂಬದ ಸ್ಪಷ್ಟೀಕರಣ ಕೊಡ್ತೀನಿ ತುಮಕೂರು ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಕುಟುಂಬದವ್ರು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಬರಲ್ಲ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಇಲ್ಲ ಮಾಡ್ಬೇಕು ಈಗ ಮಾಡ್ತೀನಿ ಕಾರ್ಯಕರ್ತರ ಜೊತೆ ಕುಟುಂಬ ಮಾತಾಡ್ಬೇಕಲ್ಲ ಕೇಳ್ಬೇಕಲ್ಲ ಭವಿಷ್ಯ ನಾವು ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾವ್ಯಾವ ರೀತಿಯಲ್ಲಿ ಕೂಡ ಇವರು ವಾಮಮಾರ್ಗದಲ್ಲಿ ಹೋಗಿ ನನ್ನನ್ನು ಅಡ್ಡ ಹಾಕೋ ಪ್ರಯತ್ನ ಪಡ್ಬೋದಷ್ಟೇ ಬಟ್ ಜನತಾ ನ್ಯಾಯಾಲಯ ಬಂದಾಗ ಗೌರಿಶಂಕರ್ನ ಅಷ್ಟೊಂದು ಸುಬ್ಬ ಸೋಲ್ಸೋಕ್ಕಾಗಲ್ಲ ಅದು ಅವ್ರಿಗೂ ಗೊತ್ತೈತೆ
ಇದಾದ್ಮೇಲೆ ಇದು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋರೆ ಯಡಿಯೂರಪ್ಪ ಅಂತ ಕೂಡ ಹೋಗಿ ಮಾತಾಡೋರೆ ಎಲ್ಲ ಗೊತ್ತಾಯ್ತು ನನಗೆ ಅಷ್ಟೊಂದು ಬೀಗ ಅಂತ ಅವಶ್ಯಕತೆ ಏನಿಲ್ಲ ತೀರ್ಮಾನ ಮಾಡೋದು ಜನ ಬೊಮ್ಮ ಎಲ್ಲ ಹೇಳಿದ್ನಲ್ಲ ಎಸ್ 100% 100% ಇದು ಒಂದೇ ಅಲ್ಲ ರೀ ರಾಹುಲ್ ಗಾಂಧಿನೇ ಬಿಟ್ಟಿಲ್ಲ ಒಂದೇ ನಿಮಿಷ ರಾಹುಲ್ ಗಾಂಧಿನೇ ಬಿಟ್ಟಿಲ್ಲ ಗೌರಿಶಂಕರ್ನ ಬಿಡ್ತಾರಾ ಅಲ್ಲ ಏನ್ ಒಂದ್ ನಿಮಿಷ ಅದ್ಮೇಲೆ ಎಫ್ಐಆರ್ ಆಗಿಲ್ವಲ್ಲ ನೀವ್ ಹಾಕ್ತಿರೋದಲ್ಲ ಈಗ ಅದ್ಮೇಲೆ ಯಾವ್ದು ಎಫ್ಐಆರ್ ಆಗಿಲ್ವಲ್ಲ ಚುನಾವಣೆ ಅಕ್ರಮ ಆಗೈತೆ ಅಂತ ಎಲ್ಲ ಎಫ್ಐಆರ್ ಆಗಿದೆ ಸರ್ ಒಂದ್ ನಿಮಿಷ ಆಕ್ಚುಲಿ ಒಂದ್ ಹೇಳ್ತೀನಿ ಕೇಳಿ ಯಾವತ್ತು ಕೂಡ ಚುನಾವಣೆ ಅಕ್ರಮ ಆದಾಗ ಚುನಾವಣೆ ಆಯೋಗ ಯಾಕಿದೆ ರಿಟರ್ನಿಂಗ್ ಆಫೀಸರ್ ಅಂತ ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅವ್ರನ್ನ ಚುನಾವಣೆ ಅಕ್ರಮವನ್ನು ತಡಿಬೇಕು ಅವ್ರ ಮೇಲೆ ಲದ್ದಿನ ಕಣ್ಣು ಇಡಬೇಕು ಅಂತ ತಾನೆ ನಾನು ಅರ್ಜಿದಾರರು ಅರ್ಜಿ ಹಾಕಿದ್ದಂಥ ಅರ್ಜಿದಾರ ಇವ್ರು ಯಾಕೆ ಹೋಗಿ ಚುನಾವಣೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಫಸ್ಟು ಪ್ರಶ್ನೆ ಏನಂತದ್ದು ಚುನಾವಣೆ ನಡಿಬೇಕಾದಾಗ ಟೈಮ್ ಇತ್ತಲ್ಲ ನಾಮಿನೇಷನ್ಗಿಂತ ನಾಮಿನೇಷನ್ ಚುನಾವಣೆ ಚುನಾವಣೆ ಆಯಿತು ಪ್ರಕ್ರಿಯೆ ಮುಗಿಯೋರು ಕೂಡ ಅವಕಾಶಗಳಿತ್ತಲ್ಲ ಅವತ್ತೆ ಇವ್ರು ಹೋಗಿ ಅರ್ಜಿ ಹಾಕ್ಬೋದಾಯ್ತಲ್ಲ ಇವಾಗ ಕಂಪ್ಲೇಂಟ್ ಕೊಡ್ಬೋದಾಯ್ತು ಚುನಾವಣೆ ಈ ಥರ ಅಕ್ರಮ ಮಾಡೋದು ಎಮ್ ಎಲ್ ಎ ಅವ್ರ ಹತ್ರ ಕೊಡ್ಬೋದು ಯಾಕೆ ಕೊಡಲಿಲ್ಲ ಆಮೇಲೆ ಕೋರ್ಟ್ಗೆ ಹೋಗಿದ್ದೆ ಯಾಕೆ ನನ್ನ ಗೆಲುವನ್ನ ಸಹಿಸ್ಕೊಳಕ್ಕೆ ಆಗದೆ ಕೋರ್ಟ್ಗೆ ಹೋಗಿದ್ದೆ ಅಷ್ಟೇ ಅದು ಅವ್ರನ್ನೇ ಕೇಳಿ ಅರ್ಜಿದಾರ ಒಂದ್ ನಿಮಿಷ ಅದನ್ನ ಅರ್ಜಿದಾರನಿಗೆ ಬೇರೆ ಯಾವುದು ದಾರಿ ಇಲ್ಲ ನನ್ನ ಮೇಲೆ ಆಗದಂತ ಅರ್ಜಿದಾರನಿಗೆ ಬೇರೆ ಯಾವುದು ದಾರಿ ಇಲ್ಲ ಸೋಲು ಅವ್ರ ಎದುರುಗಡೆ ಕಾಣ್ತಾ ಇದೆ ಕನಸಲ್ಲೂ ಮನಸ್ಸಲ್ಲೂ ಕೂಡ ಸೋಲು ಕಾಣ್ತಿರೋದ್ರಿಂದ ವಿಧಿ ಇಲ್ಲದೆ ಇವೆಲ್ಲ ಸೃಷ್ಟಿ ಅಷ್ಟೇ ಬಿಟ್ರೆ ವಿನಃ ಅದು ಒರಿಜಿನಲ್ಲೋ ಇದು ಅಂತ ಅರ್ಜಿದಾರನ ಕೇಳಿದ್ರೆ ಅವರೇ ಹೇಳ್ತಾರೆ ನಾನೇ